ಇಂಪಾರ್ಟೆಂಟ್ ಆಗಿ ಚೂಸ್ ಮಾಡಿ ಹೀಗೆ ಶತಶತಮಾನಗಳಿಂದಲೂ ಹೆಣ್ಣಿನ ಮಾನವೀಯ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸಮಾಜದ ಸಮಾಜ ಸುಧಾರಕರು ಹಿರಿಯರು ಸಾಧಕರು ಸಾಹಿತಿಗಳು ಕಲಾವಿದರು ಕ್ರೀಡಾಪಟುಗಳು ಕಾರ್ಯಕರ್ತರುಗಳು ಹೀಗಾಗಿ ಹಾಗೆಯೇ ನಮ್ಮ ಕ್ಷೇತ್ರದಲ್ಲಿ ಅಂದರೆ ಚಿತ್ರರಂಗದಲ್ಲಿಯೂ ಹಿರಿಯರು ತಿಳುವಳಿಕೆಯುಳ್ಳವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯಲ್ಲಿ ಹೋರಾಟ ನಡೆಸುತ್ತಲೇ ಬಂದಿದ್ದಾರೆ ಇಂತಹ ವ್ಯಕ್ತಿಗಳಿಗೆಲ್ಲ ನಾನು ಚಿರಋಣಿ ಹಾಗೂ ಹೃತ್ಪೂರ್ವಕವಾಗಿ ವಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇದೇ ನಿಟ್ಟಿನಲ್ಲಿ ನನ್ನ ಈ ಒಂದು ಸಣ್ಣ ಪ್ರಯತ್ನ ಈ ಪುಸ್ತಕದ ಮೂಲಕ ಮತ್ತೊಂದು ಹೆಜ್ಜೆ ಮುಂದಿಡ್ತ ಸಾಹಸ ಶುರು ಮಾಡಿದ್ದೀನಿ ಈ ಪುಸ್ತಕದ ಅನಾವರಣದ ನಂತರ ಇದರ ಬಗ್ಗೆ ಮಾತಾಡ್ತೀನಿ ಮಾಡಿ ಮಾಡಿ ಕಟ್ ಮಾಡ್ಬಿಟ್ಟು ತಿರುಗಿಸಿ ಕಾರ್ಯಕ್ರಮನ ಒಬ್ಳೆ ಸ್ಟೇಜ್ ಮೇಲೆ ನಡೆಸಬೇಕು ಹೆಲ್ಪ್ ಯಾರು ಮಾಡ್ತಾರೆ ಅಂದ್ರೆ ಗಂಡನೇ ಅಷ್ಟು ಮುಖ್ಯ ಲೈಫ್ ಪಾರ್ಟ್ನರ್ ಇನ್ಫ್ಯಾಕ್ಟ್ ನಮ್ಮ ತಂದೆ ರಂಗಭೂಮಿಯವರಾಗಿದ್ದರಿಂದಾಗಿ ಅವರು ಬೇಕಾದಷ್ಟು ಪುಸ್ತಕ ಬಿಡುಗಡೆಗಳನ್ನ ಮಾಡಿದ್ದಾರೆ ಇವತ್ತು ನಾನು ಹೇಳಿದೆ ಅಪ್ಪ ಈ ತರ ಅಂತ ಅವ್ರಿಗೆ ಇದೇನಿದು ಈ ತರ ಪುಸ್ತಕ ಬಿಡುಗಡೆ ಮಾಡೋದ ಇದೆಂತದಿದು ಅಂತ ಅದಕ್ಕೆ ನಾನು ಹೇಳಿದೆ ಇಲ್ಲಪ್ಪ ಇದು ಜಸ್ಟ್ ಅನೌನ್ಸ್ಮೆಂಟ್ ಅಷ್ಟೇ ಖಂಡಿತವಾಗಿಯೂ ಹಿರಿಯರೆಲ್ಲ ಹೇಗೆ ಮಾಡ್ತೀವ್ರಿ ಅಥವಾ ಮುಂದಕ್ಕೊಂದು ಕಾರ್ಯಕ್ರಮನ ಹಮ್ಮಿಕೊಳ್ಳೋಣಂತೆ ಆದ್ರೆ ಇದು ಜಸ್ಟ್ ಪ್ರೆಸ್ ಮೀಟ್ ಆಗಿರೋ ಕಾರಣದಿಂದಾಗಿ ಹೀಗೆ ಮಾಡ್ತಾ ಇದ್ದೀನಿ ಮತ್ತೆ ಬೇರೆ ರೀತಿಯಲ್ಲಿ ಯಾಕೆ ಯೋಚನೆ ಮಾಡಬಾರ್ದು ಏನ್ ಮಾಡ್ಕೊಂಡ್ ಬಂದಿದಾರೋ ಅದನ್ನೇ ಮಾಡ್ಕೊಂಡು ಹೋಗೋದ್ ಯಾಕೆ ಅಂತ ಇರುತ್ತಲ್ಲ ಕೆಲವರಿಗೆ ಸೊ ಆ ಕ್ಯಾಟಗರಿಗೆ ಸೇರಿದ್ರು ಆಗಿರೋದ್ರಿಂದಾಗಿ ಇದು ಒಂದು ಪ್ರಯತ್ನ ಕ್ಷಮಿಸಿ ಸರ್ಕಸ್ ಆಗಿದ್ದಕ್ಕೆ ಈ ಪುರುಷ ಪ್ರಧಾನ ಸಮಾಜದಲ್ಲಿ ವೃತ್ತಿಪರ ಮಹಿಳೆಯರಿಗೆ ಅದರಲ್ಲೂ ನಿರ್ದಿಷ್ಟವಾಗಿ ಸಿನಿಮಾ ಕ್ಷೇತ್ರಕ್ಕೆ ಮೀಸಲಾಗಿ ಮಾತನಾಡೋದಾದ್ರೆ ವಿವಾಹಿತ ಮಹಿಳೆಯರು ಚಲನಚಿತ್ರದಲ್ಲಿ ನಾಯಕಿಯಾಗಿ ತಮ್ಮ ಅಭಿನಯದ ವೃತ್ತಿಯನ್ನು ಶುರು ಮಾಡುವುದರ ಬಗ್ಗೆ ವಿಚಾರ ಸಹ ಮಾಡೋದಿಲ್ಲ ಹೀಗಿರುವಾಗ ಎರಡು ದಶಕಗಳ ಹಿಂದೆ ನಾನು ಇದ್ರ ಬಗ್ಗೆ ನನ್ನ ನಿರ್ಧಾರನ ಮನೆಯಲ್ಲಿ ಹಂಚಿಕೊಂಡಾಗ ನನ್ನ ಸುತ್ತಮುತ್ತಲಿರೋ ಎಲ್ಲರ ಪ್ರತಿಕ್ರಿಯೆ ನಕಾರಾತ್ಮಕವಾಗಿ ಈ ನನ್ನ ಸಾಧನೆ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಏನಿದೆ ಇದರ ಬಗ್ಗೆ ನನಗೆ ಹೆಮ್ಮೆಯೂ ಇದೆ ಹಾಗೆ ಹೆಮ್ಮೆಯೂ ಇಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಖಂಡಿತವಾಗಿಯೂ ನಾನು ನೋಡಿದಂತಹ ಕಷ್ಟಗಳೇನಿದೆ ಏನೊಂದು ಚಾಲೆಂಜಸ್ ಏನಿದೆ ಅದನ್ನೆಲ್ಲ ದಾಟ್ಕೊಂಡು ಬಂದಿರೋದು ಇವತ್ತಿನ ದಿವಸ ಈ ನನ್ನ ಕನಸೇನಿತ್ತು ಅದನ್ನು ನನಸು ಮಾಡಿಕೊಂಡು ನಿಂತ್ಕೊಂಡಿರೋದಕ್ಕೆ ನನ್ನ ಬಗ್ಗೆ ಖಂಡಿತವಾಗಿಯೂ ಹೆಮ್ಮೆ ಇದೆ ಅಟ್ ದ ಸೇಮ್ ಟೈಮ್ ಇನ್ನೂ ಸಹ ಎರಡು ದಶಕಗಳ ಹಿಂದೆ ಹೇಗಿತ್ತೋ ಈ ವಿಚಾರವಾಗಿ ಹಾಗೆ ಇದೆ ಇಟ್ಸ್ ಅ ವೆರಿ 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 ರೇರ್ ಸ್ಟೋರಿ ಮದುವೆ ಆದ್ಮೇಲೆ
ಸಿನಿಮಾ ಹೀರೋಯಿನ್ ಆಗೋದ್ರ ಬಗ್ಗೆ ಯಾರಾದರೂ ವಿಚಾರ ಮಾಡಿದಾರ ಯೋಚನೆ ಮಾಡ್ತಾರ ವೈ ಇಸ್ ಇಟ್ ಸೋ ಅದಕ್ಕೂ ಕಲಾವಿದರಾಗಿ ಲೀಡ್ ಪ್ರೊಟಾಗನಿಸ್ಟ್ ಆಗಿ ಸಿನಿಮಾ ರಂಗದಲ್ಲಿ ನಮ್ಮ ಪ್ರೊಫೆಷನ್ ನ ಶುರು ಮಾಡಬೇಕು ಅಂತ ಯಾಕೆ ಯೋಚಿಸ್ತಾ ಇಲ್ಲ ಯಾರು ಅಂತ ಬೇಜಾರು ಹಾಗೂ ತುಂಬಾನೇ ದೊಡ್ಡ ಪ್ರಶ್ನೆ ನನ್ನಲ್ಲಿ ಕಾಡ್ತಾನೆ ಇದೆ ಸುಮಾರು 15 20 ವರ್ಷಗಳಿಂದ ಗಮನಿಸಿದ್ರೆ ಈ ಸಾಧನೆ ಏನಿದೆ ಐ ಫೀಲ್ ದಟ್ ದಿಸ್ ಇಸ್ ಲಿಟಲ್ ಅನ್ನೋಟಿಸ್ಡ್ ಆರ್ ಅನ್ರೆಕಗ್ನೈಸ್ಡ್ ಇದರ ಬಗ್ಗೆ ನಾನು ತುಂಬಾ ಯೋಚನೆ ಮಾಡಿ ಅದರ ಬಗ್ಗೆ ಪುಸ್ತಕದಲ್ಲಿ ಸಹ ನಾನು ಚರ್ಚೆ ಮಾಡಿದ್ದೀನಿ ಈ ಪುಸ್ತಕದಲ್ಲಿ ಯಾಕೆಂದರೆ ಇನ್ ಅವರ್ ಇಂಡಸ್ಟ್ರಿ ಎಸ್ಪೆಷಲಿ ಫಿಲ್ಮ್ ಇಂಡಸ್ಟ್ರಿ ತಗೊಂಡಾಗ ವಾಟ್ ಇಸ್ ಸಕ್ಸಸ್ ಫಾರ್ ಅ ವುಮನ್ ಫಾರ್ ಅ ಫಿಮೇಲ್ ಆಕ್ಟರ್ ಸಕ್ಸಸ್ ಅಂತಂದ್ರೆ ಏನು ಅಂತ ಯೋಚನೆ ಮಾಡಿದಾಗ ನಾವೇನು ಅನ್ಕೊಳ್ತೀವಿ ಒಂದು ಗೋಲ್ ಇರುತ್ತೆ ಆ ಗೋಲ್ ನ ಮುಟ್ಟಿದ್ರೆ ಅದು ಸಕ್ಸಸ್ ಅಲ್ಲ ಅದನ್ನ ಸಕ್ಸಸ್ ಅಂತ ಕನ್ಸಿಡರ್ ಮಾಡಲ್ಲ ಇಟ್ ಇಸ್ ಆಲ್ವೇಸ್ ಆಲ್ವೇಸ್ the female actors I have to be associated with the successful men successful men jothege associate aadre matra hena maklige success dorkide anta namtare successful husband successful father powerful father powerful husband illantandre ತುಂಬಾನೇ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂತ ಹೀರೋಗಳ ಜೊತೆಗೆ ನಟಿಸಿದಾಗ ಅದು ಕನ್ಸಿಡರ್ಡ್ ಆಸ್ ಸಕ್ಸಸ್ ಫಾರ್ ವುಮೆನ್ ಅನ್ಫಾರ್ಚುನೇಟ್ಲಿ ಇದು ಹೇಳ್ತಾ ನಾನು ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಸೂಪರ್ ಸ್ಟಾರ್ ಅಫ್ಕೋರ್ಸ್ ನಾನು ಸೂಪರ್ ಡೂಪರ್ ಫ್ಯಾನ್ಸ್ ಎಲ್ರಿಗೂ ಐ ವುಡ್ ಲವ್ ಟು ವರ್ಕ್ ವಿತ್ ಎವ್ರಿಬಡಿ ಬಟ್ ಇಟ್ ವಾಸ್ ಮೈ ಕಾನ್ಶಿಯಸ್ ಡಿಸಿಷನ್ ದಟ್ ಯಾಕೆ ಹೀಗೆ ಇದ್ರ ಬಗ್ಗೆ ಮತ್ತೆ ಯೋಚನೆ ಮಾಡೋರು ಯಾರು ಇದ್ರ ಬಗ್ಗೆ ಮಾತನಾಡೋರು ಯಾರು ಇದು ಮುಖ್ಯವಾಗಲ್ಲ ನಮ್ಮ ಇಂಡಸ್ಟ್ರಿನಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಬೇರೆ ಬೇರೆ ನಾನಾ ರೀತಿಯಲ್ಲಿ ಈಗ ಏನೋ ವಿಚಾರಗಳು ನಡೀತಾನೆ ಇದೆ ಬಟ್ ವೆನ್ ಇಟ್ ಕಮ್ಸ್ ಟು ಸಕ್ಸಸ್ ವೆನ್ ಇಟ್ ಕಮ್ಸ್ ಟು ಡೂಯಿಂಗ್ ಬಿಗ್ ಮೂವೀಸ್ ಅದು ಯಾಕೆ ವುಮನ್ ಓರಿಯೆಂಟೆಡ್ ಅಂತ ಹೇಳಿ ಸೈಡ್ ಮಾಡಿ ಅದಕ್ಕೊಂದು ರಿಸರ್ವೇಷನ್ ಕ್ಯಾಟಗರಿ ಕೊಟ್ಟು ಸೊ ಈ ಒಂದು ಮೈಂಡ್ ಸೆಟ್ ಏನಿದೆ ಯಾಕೆಂತಂದ್ರೆ ಬೇಕತ್ಲೆ ಮಾಡ್ತಿದ್ದಾರೋ ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ವೋ ಅದ್ರ ಬಗ್ಗೆ ಥಾಟ್ ಪ್ರೋಸೆಸ್ ಏನಿದೆ ಅದು ಪ್ರೊವೋಕ್ ಮಾಡಲೇಬೇಕು ಅಂಡ್ ದೆನ್ ಆ ಮೈಂಡ್ ಬೆಂಡಿಂಗ್ ವಿಷಯ ಏನಿದೆ ಇದನ್ನ ಚರ್ಚೆ ಮಾಡಲೇಬೇಕು ಅನ್ನೋದೊಂದು ನನ್ನ ಪ್ರಯತ್ನ ಅಷ್ಟೇ ಇದರಲ್ಲಿ ಸೊ ಹಾಗಾಗಿ ಈ ಒಂದು ನನ್ನ ರೇರ್ ಸ್ಟೋರಿ ಏನಿದೆ ಯಾಕೆಂತಂದ್ರೆ ನಾನು ಹೇಳಿದ ಹಾಗೆ ಸಿನಿಮಾ ರಂಗ ಚೂಸ್ ಮಾಡಿದಾಗ ನಾನು ಅಫ್ಕೋರ್ಸ್ ಎಲ್ಲ ಕೌಂಟ್ ಆಗುತ್ತೆ ನನ್ನ ಬ್ಯಾಕ್ಗ್ರೌಂಡ್ ಏನಿತ್ತು ನನ್ನ ನೇಚರ್ ಏನಿತ್ತು ನನಗಷ್ಟು ಧೈರ್ಯ ಇತ್ತ ನನ್ನ ಆಲೋಚನೆಗಳೇನಿತ್ತು ನನ್ನ ನೆಟ್ವರ್ಕ್ ಏನಿತ್ತು ನನಗೆ ಎಷ್ಟು ಜನ ಪರಿಚಯ ಇತ್ತ ಇಲ್ವಾ ಹೇಗಾಯಿತು ಮದುವೆ ಆದ ಮೇಲೆ ಇಫ್ ಐ ಕುಡ್ ಕ್ರ್ಯಾಕ್ ಇಟ್ ಎನಿಬಡಿ ಕ್ಯಾನ್ ಡೂ ಇಟ್ ಸೊ ಈ ಒಂದು ಇನ್ಸ್ಪೈರಿಂಗ್ ಮೋಟಿವೇಟಿಂಗ್ ಆನ್ ಅ ಪಾಸಿಟಿವ್ ನೋಟ್ ಈ ಒಂದು ಥಾಟ್ನ ನಾನು ಪ್ರಪಂಚದಾದ್ಯಂತ ಯೂನಿವರ್ಸಲ್ ವಿಷಯ ಆಗಿರೋದ್ರಿಂದಾಗಿ ಇದರ ಬಗ್ಗೆ ಏನಾರು ಒಂದು ಬರಿಬೇಕು ಯಾಕಂತಂದ್ರೆ ಎಲ್ಲಿ ಹೋದ್ರು ಯಾವುದೇ ಈವೆಂಟಿಗೆ ಹೋಗ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ ಇದ್ರ ಬಗ್ಗೆ ಮಾತಾಡಿದಾಗ ಎಲ್ರಿಗೂ ಆಶಯ ಸಿಂಪಾ ಮೊಸರು ಮುಂಚೆ ಮದುವೆ ಆಗ್ತಿತ್ತ ಹೌದಾ ಅಂತ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಬಟ್ ಆಶ್ಚರ್ಯ ಪಡೋಂತ ವಿಷಯ ಯಾಕೆ ಅದು ಅನ್ನೋದು ತಲೆ ಕೊಡಿತಾರೆ ಯಾಕೆ ಸಿ ಆಸ್ ಅ ಹ್ಯೂಮನ್ ಬೀಯಿಂಗ್ ನಮಗೆ ಓ ನಾನು ಹೆಣ್ಣು ನಾನು ಗಂಡು ಐ ಮೀನ್ ಅದು ಬರಲಿ ವಿ ಆರ್ ಜಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಅಷ್ಟೇ ಅಟ್ ದ ಎಂಡ್ ಆಫ್ ದಿ ಡೇ ಸೊ ನಮಗೆ ಈ ಒಂದು ತೊಳಾಟ ತುಂಬ ನಡೀತಿತ್ತು ಮುಂಚಿನ ಎಲ್ಲ ವಿಷಯದಲ್ಲೂ ಅಷ್ಟೇ ಸೊ ಹಾಗಾಗಿ ಎಲ್ಲರೂ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಮಾಡಬೇಕು ಇನ್ನು ಈ ವಿಷಯವಾಗಿ ಇನ್ನೊಂದಷ್ಟು ಚರ್ಚೆಗೆ ನಡೀಬೇಕಾಗತ್ತೆ ಅಂತ ಹೇಳಿ ಐ ಥಾಟ್ ಈ ಜರ್ನಿನ ಎಲ್ಲರ ಜೊತೆಗೂ ಒಂದು ಡಾಕ್ಯುಮೆಂಟೇಷನ್ ಆಗಬೇಕು ಈ ವಿಷಯ ಸೊ ನಾನೊಂದು ಪ್ರಯತ್ನದಲ್ಲಿ ಈ ಒಂದು 40-50 ವರ್ಷದ ನಂತರವೂ ಮುಂದೆ ಯಾವಾಗಾರೋ ಎಲ್ಲಾರು ಯಾರು ಈ ಒಂದು ಸಮಯದಲ್ಲಿ ನಮ್ಮ ಚಿತ್ರರಂಗದ ಬಗ್ಗೆ ಏನಾರು
ಒಂದು ಆರ್ಟಿಸ್ಟ್ ತುಂಬಾ ತಿಳ್ಕೋಬೇಕು ಅಂತಂದ್ರೆ ಇಲ್ಲಿ ಒಂದು ಡಾಕ್ಯುಮೆಂಟೇಷನ್ ಇರಲಿ ವೈ ನಾಟ್ ಮೈ ಪಾಯಿಂಟ್ ಆಫ್ ವ್ಯೂ ಇನ್ ದಿಸ್ ಜರ್ನಿ ಇನ್ ಅವರ್ ಇಂಡಸ್ಟ್ರಿ ಫಿಲ್ಮ್ ಇಂಡಸ್ಟ್ರಿ ಸೊ ಹೆಣ್ಣಾಗಿ ಲೀಡ್ ಪ್ರೊಟಾಗನಿಸ್ಟ್ ಆಗಿ ಸಿನಿಮಾಗಳನ್ನ ಮಾಡಿ ಯಾವಾಗ ನಾವು ಆಡಿಯನ್ಸ್ನ ಥಿಯೇಟರ್ಗೆ ಸೆಳೆಯೋದು ಎಳೆಯೋದು ಇದು ನಮ್ಮೆಲ್ಲರಿಗೂ ಗೊತ್ತಿದೆ ಇಟ್ಸ್ ಅ ಟೀಮ್ ವರ್ಕ್ ಫಿಲ್ಮ್ ಇಸ್ ಆಲ್ವೇಸ್ ಅ ಟೀಮ್ ವರ್ಕ್ ಅಫ್ಕೋರ್ಸ್ ನಾವು ಲೀಡ್ ಆಕ್ಟರ್ಸ್ ಆಗಿ ನಮ್ಮ ಕರ್ತವ್ಯಗಳು ಬೇರೆ ಇರ್ತವೆ ಆದರೆ ಅದು ಖಂಡಿತವಾಗಿಯೂ ಯಾರೋ ಒಬ್ಬರಿಂದ ಸಾಧ್ಯವೇ ಇಲ್ಲ ಇಟ್ ಈಸ್ ಅ ಟೀಮ್ ವರ್ಕ್ ವಿ ಆಲ್ ನೋ ದಟ್ ವಿ ಆಲ್ ಅಗ್ರಿ ಟು ದಿಸ್ ಈ ಥರದ ಎಷ್ಟೋ ವಿಷಯಗಳನ್ನ ನಾನು ಈ ಒಂದು ವಿಮೆನ್ ಇನ್ ಸಿನಿಮಾ ಅನ್ನೋ ಒಂದು ಟಾಪಿಕ್ ನಾನು ಯೋಚನೆ ಮಾಡಿದಾಗ ಐ ಥಾಟ್ ದಟ್ ಐ ಹ್ಯಾವ್ ಟು ಡಿಸ್ಕಸ್ ಆಲ್ ದೀಸ್ ಥಿಂಗ್ಸ್ ಹಿಯರ್ ಆಮೇಲೆ ಇನ್ನೊಂದು ವಿಷಯ ನನಗೇನಂತಂದ್ರೆ ಈ ಓದೋ ಬರೆಯೋ ಹವ್ಯಾಸ ಏನಿದೆ ಇದು ತುಂಬ ವಿರಳ ಸೊ ಪುಸ್ತಕದೊಡನೆ ಸ್ನೇಹ ಮುಖ್ಯ ಏನೇ ಮಾಡಿ ನಿಮ್ಮ ಜೀವನದಲ್ಲಿ ಪರವಾಗಿಲ್ಲ ಯಾವುದೇ ಕ್ಷೇತ್ರ ತಗೊಳ್ಳಿ ಅದರಲ್ಲಿ ದೊಡ್ಡ ಕನಸೇ ಇರಬೇಕು ಅಂತ ಏನೂ ಇಲ್ಲ ನಾರ್ಮಲ್ ಸಿಂಪಲ್ ಲೈಫ್ ಲೀಡ್ ಮಾಡ್ತಿದ್ರೂ ಸಹ ಒಂದು ಅರ್ಥಪೂರ್ಣವಾಗಿ ಜೀವನ ಮಾಡಬೇಕು ಅಂತಂದರೆ ಪುಸ್ತಕಗಳೊಡನೆ ಸ್ನೇಹ ತುಂಬ ಮುಖ್ಯ ಅಂತ ಅನಿಸುತ್ತೆ ಸೊ ಹಾಗಾಗಿ ಅದು ಒಂದು ನಮ್ಮ ಜನರೇಷನಲ್ಲಿ ಎನ್ಕರೇಜಿಂಗ್ ಫ್ಯಾಕ್ಟರ್ ಆಗಿರಲಿ ಅನ್ನೋ ಒಂದು ಕಾರಣ ಕೂಡ ಒಂದಾಗಿತ್ತು ನಾನು ಈ ಪುಸ್ತಕ ಬರೆಯೋದನ್ನು ಹಾಗೆ ಈ ಪುಸ್ತಕ ನಾನು ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ನೋಡ್ತಿದ್ದೀರಿ ಫಸ್ಟು ಇಂಗ್ಲೀಷಲ್ಲಿ ಬರೆದೆ ನಾನು ಬರೆದಾಗ ರೆಡಿ ಆಯಿತು ಪುಸ್ತಕ ಪಬ್ಲಿಷರ್ ಕೇಳಿದ್ರು ಮೇಡಮ್ ಇನ್ನು ಅದ್ರ ಬಗ್ಗೆ ಅನೌನ್ಸ್ ಮಾಡೋದ ಅಂತ ಬಟ್ ನನಗೆ ಒಂದೆರಡು ದಿನ ನಿದ್ದೆ ಬರಲಿಲ್ಲ ನನಗೆ ಯಾಕೆ ಅಂತ ಕುಳ್ಕೊಂಡು ನನಗೆ ನಾನು ಯೋಚನೆ ಮಾಡ್ತಿದ್ದಾಗ ನನ್ನ ಮೊದಲನೇ ಪುಸ್ತಕ ನನ್ನ ತಾಯಿಯ ಭಾಷೆ ನಾನು ಬರೀದೇ ಇದ್ರೆ ಖಂಡಿತವಾಗಿಯೂ ನಾನು ಐ ವುಡ್ ಹ್ಯಾವ್ ರಿಪೆಂಡೆಡ್ ಆಲ್ ಮೈ ಲೈಫ್ ಸೊ ಹಾಗಾಗಿ ನಾನು ಮತ್ತೆ ಹೋಗಿ ನಮ್ಮ ಪಬ್ಲಿಷರ್ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿದೆ ಸರ್ ನಾನು ಕನ್ನಡದಲ್ಲಿ ಬರೀಲೇಬೇಕು ಇಂಗ್ಲೀಷಲ್ಲಿ ಬರಲಿ ಅಫ್ಕೋರ್ಸ್ ಯಾಕೆಂತಂದ್ರೆ ಯೂನಿವರ್ಸಲ್ ವಿಷಯ ಆಗಿರೋದ್ರಿಂದ ಪ್ರಪಂಚದಾದ್ಯಂತ ಎಲ್ಲರೂ ಓದಲೇಬೇಕಾಗಿರೋಂಥ ವಿಷಯ ಇಂಗ್ಲೀಷಲ್ಲಿ ಬರೆದಿದ್ದೀನಿ ಆದರೆ ನನ್ನ ಮಾತೃಭಾಷೆ ನನ್ನ ಕನ್ನಡದಲ್ಲಿ ಪುಸ್ತಕ ಬರಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಸುಮಾರು 15-20 ದಿವಸಗಳ ಕಾಲ ನಾವು ಚರ್ಚೆ ನಡೆಸಿದ್ವಿ ಅವ್ರಿಗೂ ತುಂಬ ಖುಷಿ ಆಯಿತು ಇಷ್ಟ ಆಯಿತು ಹೌದಲ್ಲ ಒಂದು ಒಳ್ಳೆ ಸಂಗತಿ ಒಳ್ಳೆ ವಿಷಯ ಅಂತ ಅನ್ನಿಸ್ತು ಸುಮಾರು ಅಲ್ಪ ಅದಾದ ನಂತರ ನಾನು ಒಂದು 7-8 ತಿಂಗಳು ಮತ್ತೆ ತಗೊಂಡೆ ಪುಸ್ತಕ ಬರೀಲಿಕ್ಕೆ ಯಾಕೆಂತಂದ್ರೆ ಈ ಪುಸ್ತಕ ಬರೆಯೋಕೆ ಶುರು ಮಾಡಿದಾಗ ನಾನು ಒಂದು ಸಿನಿಮಾ ಒಪ್ಕೊಂಡಿದ್ದೆ ಐ ಡೋಂಟ್ ನೋ ಕೋಇನ್ಸಿಡೆಂಟ್ಲಿ ಅದಾದಮೇಲೆ ಮೂರು ಸಿನಿಮಾ ಒಪ್ಕೊಂಡ್ಬಿಟ್ಟೆ ಸೊ ಬರೀವಾಗ ನಂತರ ನಾನು ಏನಿತ್ತು ಅಂತಂದ್ರೆ ಓ ಪುಸ್ತಕ ಬರೆಯೋದು ಅಂತಂದ್ರೆ ಎಲ್ಲೋ ದೂರ ಎಲ್ಲರದಿಂದ ದೂರ ಹೋಗಿರ್ತೀವಿ ಎಲ್ಲೋ ಕಾಡಲ್ಲಿ ಕುತ್ಕೊಂಡು ಯೋಚನೆ ಮಾಡ್ಕೊಂಡು ನಮ್ದೇ ಸ್ವೀಟ್ ಟೈಮ್ ತಗೊಂಡು ಬರಿತೀವಿ ಅನ್ನೋದೇನೋ ಮನಸ್ಸಲ್ಲಿತ್ತು ಬಟ್ ಈ ಪುಸ್ತಕ ಬರೀವಾಗ ಬೇಕಾದಷ್ಟು ರಿಯಾಲಿಟಿ ಫೇಸ್ ಮಾಡಿದೆ ನಾನು ಸೊ ಅದ್ಭುತವಾದ ಅನುಭವ ಅದ್ಭುತವಾದ ಅನುಭವ ಅಂದ್ರೆ ಎಲ್ಲ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇಲ್ಲ ತುಂಬ ಚಾಲೆಂಜಸ್ ಫೇಸ್ ಮಾಡಿದೆ ಆದರೆ ನಾವು ಅದನ್ನು ಹೇಗೆ ಪರ್ಸೀವ್ ಮಾಡ್ತೀವಿ ಅದು ನಮಗೆ ಗೊತ್ತಿಲ್ಲ ಸೊ ಅದರಲ್ಲೂ ಏನೋ ಕಲ್ತಿದ್ದೀನಿ ಅಂತ ತಗೊಂಡ್ರೆ ಅದು ಒಳ್ಳೆಯ ಅನುಭವನೇ ಈ ಪುಸ್ತಕ 15 ಕಂಟ್ರಿಗಳಲ್ಲಿ ರಿಲೀಸ್ ಆಗ್ತದೆ ಇವತ್ತು ಆನ್ಲೈನ್ ಪರ್ಚೇಸ್ ಮಾಡಬಹುದು ಪ್ರಪಂಚದಾದ್ಯಂತ US, UK, ಜರ್ಮನಿ ಫ್ರಾನ್ಸ್ ಸ್ಪೇನ್ ಇಟಲಿ ನೆದರ್ಲ್ಯಾಂಡ್ಸ್ ಜಪಾನ್ ಬ್ರಾಜಿಲ್ ಕೆನಡಾ ಮೆಕ್ಸಿಕೋ ಆಸ್ಟ್ರೇಲಿಯಾ ಹಾಗೂ ನಮ್ಮ ಭಾಷೆ ಭಾರತ ಇಷ್ಟದ್ದು ಈ ಪುಸ್ತಕನ ಎರಡೂ ಭಾಷೆಯಲ್ಲಿ ಇರೋದ್ರಿಂದಾಗಿ ನಮ್ಮ ಕನ್ನಡದಲ್ಲೂ ಕನ್ನಡದಲ್ಲೇ ಕೊಂಡ್ಕೊಳ್ಳಿ ಅನ್ನೋದು ನನ್ನ ಒಂದು ಆಸೆ ದೇವರ ದಯೆಯಿಂದ ಎಲ್ಲರೂ ಓದಿ ಈ ಒಂದು ವಿಷಯವಾಗಿ ಇನ್ನೊಂದಷ್ಟು ಚರ್ಚೆಗಳು ಶುರು ಆಗಬೇಕು ಹಾಗೆ ಒಂದಷ್ಟು ಕೆಲಸಗಳು ಕಾರ್ಯರೂಪಕ್ಕೆ ಬರಬೇಕು ಕನ್ಸ್ಟ್ರಕ್ಟಿವ್ ಏನಾದರೂ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪುಸ್ತಕನ ರೆಡಿ ಮಾಡಿದ್ದೀನಿ ಫಸ್ಟ್ ಪುಸ್ತಕ ಸೊ ಹಾಗಾಗಿ ಡೆಫಿನೆಟ್ಲಿ ನಾನು ಆಥರ್ ಆಗಬೇಕು ಅಂತ ಲೇಖಕಿ ಆಗಬೇಕು ಅನ್ನೋ ಉದ್ದೇಶ ನನಗೆ ಯಾವತ್ತೂ ಇರಲಿಲ್ಲ ಐ ಆಮ್ ಜಸ್ಟ್ ಅನ್ ಆರ್ಟಿಸ್ಟ್ ಅಷ್ಟೇ ಸೊ ಪ್ಲೀಸ್ ಬಿ ಕೈಂಡ್ ಯಾರೇ ಓದ್ತಿರೋ
दयमाडी एने तप्पुगळिद्रु होटेल हाकोळ्ळि ई ओंदु प्रयत्न नानु मत्ते इन्नोंदष्टु ओळ्ळे रीतियल्लि माड्तीनि अंत ಕೇಳ್ಕೊತೀನಿ ಹಾಗೆ ಈ ಪುಸ್ತಕ ಬರೆಯುವಾಗ ನನಗೆ ತುಂಬ ಜನ ಅದೇ ಕೊಡುವ ತೊಂದರೆ ತಾಪತ್ರಗಳಾದಾಗ ಫುಲ್ಲು ಪುಸ್ತಕ ರೆಡಿಯಾಗಿ ಮುಗಿದಿತ್ತು ಅದಾದಮೇಲೆ ಕೆಲವೊಂದು ಸ್ನೇಹಿತರು ಸಹಾಯ ಮಾಡಿದ್ರು ಇಷ್ಟೋ ವಿಷಯಗಳು ಗೊತ್ತಿರಲಿಲ್ಲ ಲೀಗಲಿ ಫೈನಾನ್ಷಿಯಲಿ ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ಗೊತ್ತಿರಲಿಲ್ಲ ಅದೆಲ್ಲ ತುಂಬ ಸಹಾಯ ಮಾಡಿದ್ದಾರೆ ಅವರಿಗೆಲ್ಲ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಪಬ್ಲಿಷರ್ ಸ್ಟಾರ್ಡ್ ಪಬ್ಲಿಕೇಶನ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಮುಖ್ಯವಾಗಿ ಈ ಸರ್ಕಸ್ ನಡೆದಾಗ ನನ್ನ ಜೊತೆಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ದರಲ್ಲ ನಮ್ಮ ಅಮಿತ್ ಶ್ರೀವಾತ್ಸವ ಅವರು ನನ್ನ ಹಸ್ಬೆಂಡ್ ಅವರಿಗೆ ಎಂದೆಂದಿಗೂ ನಾನು ಖಂಡಿತವಾಗಿ ಚಿರಋಣಿ ಥ್ಯಾಂಕ್ ಯು ಘಟನೆಗಳ ಬಗ್ಗೆ ಕೂತು ನಾನು ಮಾತನಾಡೋ ಬದಲು ನನ್ನ ಆ ಜರ್ನಿ ಏನಿದೆ ಅಂದ್ರೆ ಮದುವೆ ಆದ ನಂತರ ನಾನು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡಬೇಕು ಅಥವಾ ಲೀಡ್ ಪರ್ಫಾರ್ಮೆನ್ಸ್ ಆಗಿ ಶುರು ಮಾಡಬೇಕು ನನ್ನ ವೃತ್ತಿ ಅಂತ ಶುರು ಮಾಡಿದಾಗ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದೆ ಹೇಗಿತ್ತು ಹೇಗಾಯ್ತು ಯಾಕೆಂತಂದ್ರೆ ನನಗೆ ಯಾವ ಸಿನಿಮಾ ರಂಗದ ಹಿಂದೆ ಇದ್ದವಳಲ್ಲ ನನಗೆ ಯಾರೂ ಪರಿಚಯ ಇಲ್ಲ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಮಾಡ್ಲಿಂಗ್ ಇಂಡಸ್ಟ್ರಿಯಿಂದ ಬಂದವಳಲ್ಲ ಸೊ ಅದು ಈ ಫಿಲ್ಮಿನ ಸಮಾಜದ ಬಗ್ಗೆ ಅಟ್ಲೀಸ್ಟ್ ಎಲ್ಲೋ ಒಂದು ಚಾನ್ಸ್ ಇದೆ ಚೇಂಜಸ್ ಇದೆ ಸೋಷಿಯಲ್ ಮೀಡಿಯಾ ಇದೆ ಇನ್ನೊಂದಿದೆ ಮತ್ತೊಂದಿದೆ ಬಟ್ ನಾನು 17-20 ವರ್ಷದ ಹಿಂದೆ ಮಾತಾಡ್ತಾ ಇರೋದು ವೆನ್ ಐ ವಾಸ್ ಆಲ್ರೆಡಿ ಮ್ಯಾರಿಡ್ ಎಲ್ಲರೂ ಸ್ವಲ್ಪ ಏನಾದರೂ ತಲೆಕೆಟ್ಟೋಗಿದ್ಯಾ ಟ್ರೈನ್ ಟು ಡೂ ಅನ್ನೋ ಥರವೇ ನನ್ನನ್ನು ನೋಡಿದರು ಹಾಗೆ ನನ್ನ ನೇಚರ್ ಏನಂತಂದರೆ ನಾನು ತುಂಬ 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 ಇಂಟ್ರೋವರ್ಟ್ ಆ್ಯಕ್ಚುಲಿ ಇಲ್ಲಿ ಮೈಕಲ್ಲಿ ಮಾತಾಡಿದಾಗ ಕ್ಯಾಮ್ರಾ ಮುಂದೆ ನಿಂತಾಗ ಅಥವಾ ನನ್ನ ನಟನೆ ನೋಡಿದಾಗ ಯಾರಿಗೂ ಆಬ್ವಿಯಸ್ಲಿ ಅದು ಯೋಚನೆ ಸಾಗಲ್ಲ ಇಂಟ್ರೋವರ್ಟ್ ಅಂತಂದರೆ ದೆ ಡೋಂಟ್ ದಿ ಕಾಂಟ್ ಬಿಲೀವ್ ಇಟ್ ಸೊ ಹಾಗಾಗಿ ನನ್ನ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ಪೇರೆಂಟಿಂಗ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಆ್ಯಂಡ್ ದೆನ್ ಅವ್ರನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ಕೆಲವು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋಕ್ಕಾಗದಿದ್ರು ಒಂದಷ್ಟು ಜಿಸ್ಟಿಕ್ ಕೊಡ್ತಾ ಯಾಕೆಂತಂದ್ರೆ ಓದೋರಿಗೆ ಏನು ನಾನು ಅನ್ನೋದು ಒಂದೇನೋ ಅದು ಗೊತ್ತಾಗ್ಬೇಕಲ್ಲ ಸೊ ಹಾಗಾಗಿ ಅದು ನಂತರ ಸಕ್ಸಸ್ ಕಂಡಾದ ಮೇಲೆ ಯಾಕೆಂತಂದ್ರೆ ಬ್ರೇಕ್ ಮಾಡಿದ್ದೊಂದು ಟ್ರ್ಯಾಕ್ ಮಾಡಿದ್ದೊಂದು ಒಂದು ಹಂತ ಆದರೆ ಸಕ್ಸಸ್ ಆದ ನಂತರದ ಜರ್ನಿ ಇದೆಯಲ್ಲ ಅದರಲ್ಲಿ ಅಫ್ಕೋರ್ಸ್ ಎನಿಬಡಿ ಫಾರ್ ದಟ್ ಮ್ಯಾಟರ್ ಸಕ್ಸಸ್ ಆದಮೇಲೆ ಚಾಲೆಂಜಸ್ ಆರ್ ಆಲ್ವೇಸ್ ಮೋರ್ ಯಾಕೆಂತಂದ್ರೆ ನಾವು ಲೈಮ್ ಲೈಟ್ ಬಂದಾಗ ಆ ಚಾಲೆಂಜಸ್ ಬರುತ್ತಲ್ಲ ಅದು ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ ಆಲ್ ಟುಗೆದರ್ ಸೊ ಅದ್ರ ಬಗ್ಗೆ ನಾನು ಮಾತನಾಡ್ತಾ ಅದನ್ನೆಲ್ಲ ಫೇಸ್ ಮಾಡಿಯೂ ಸಹ ಇವತ್ತು ಚಿತ್ರರಂಗ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಹೇಗಿದೆ ಯಾಕಿದೆ ಯಾಕೆ ಹೀಗೆ ಒಂದು ಲೈಫ್ ಅಂತ ಬಂದಾಗ ಹೀರೋಸ್ ಮತ್ತು ವಿಲನ್ಸ್ ಇಬ್ಬರು ಇದ್ದೇ ಇರ್ತಾರೆ ಲೈಫಲ್ಲಿ ಸೊ ಇಂಡಸ್ಟ್ರಿ ಆ ಥರ ನೋಡೇ ನೋಡ್ತೀವಿ ಅಂದರೆ ಆ ಥರ ಹೇಳಬೇಕಂದ್ರೆ ಎಷ್ಟು ಚಾಲೆಂಜಿಂಗ್ ಆಗುತ್ತೆ ಯಾಕೆಂದರೆ ಅವ್ರ ಬಗ್ಗೆ ಡೈರೆಕ್ಟ್ ಹೇಳೋಕ್ಕಾಗಲ್ಲ ಈಗ ವಿಲನ್ಸ್ ಬಗ್ಗೆ ಆಗಲಿ ಹೀರೋಸ್ ಬಗ್ಗೆ ಆಗಲಿ ನಾನು ಹೇಳ್ತೀನಿ ಲೈಫ್ ಹೀರೋಸ್ ಹೀರೋಸ್ ಬಗ್ಗೆ ಹೇಳ್ತೀರ ನಿಮ್ಮ ಇದ್ರ ಬಗ್ಗೆ ಸೊ ಡೈರೆಕ್ಟ್ ಹೇಳೋಕ್ಕಾಗಲ್ಲ ನೀವು ಬರೀಬೇಕಾದ್ರೆ ಅದು ಪುಸ್ತಕ ರೂಪ ಇಳಿಸ್ಬೇಕಷ್ಟು ಚಾಲೆಂಜಿಂಗ್ ಆಗಿತ್ತು ಯಾವುದೇ ಒಂದು ಸಿಚುವೇಶನ್ ನಾವು ಹೇಳೋದಕ್ಕೆ ಹೋದಾಗ ನಾವು ಓಡಿಸ್ಲಿಕ್ಕೆ ಹೋದಾಗ ಇಂಥವ್ರು ಹೀಗಂದ್ರು ಅಥವಾ ಇಂಥವ್ರು ಹೀಗೆ ಮಾಡಿದ್ರು ಅಂತ ನಾವೇನು ಹೇಳೋದಕ್ಕೆ ಹೋಗ್ತೀವಿ ಅದ್ರ ಮೇಲೆ ಬೆಟ್ಟು ತೋರಿಸೋ ಬದಲು ಆ ಸಿಚುವೇಶನ್ ಬರಲಿಕ್ಕೆ ಕಾರಣ ಏನಿರಬಹುದು ಅಂತ ನಾವು ಯಾಕೆ ಇಂಟರ್ಪ್ರಿಟ್ ಮಾಡಬಾರ್ದು ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾನು ಹೇಗೆ ನೋಡಿದೆ ಅಂತ ಹೆಚ್ಚು ಗಮನ ಕೊಟ್ಟಿದ್ದೇನೆ ಹೊರತು ಯಾರು ಏನು ಹೇಳಿದ್ರು ಅನ್ನೋದು ಐ ಥಿಂಕ್ ಬ್ಲೇಮ್ ಗೇಮ್ ಇದೆಯಲ್ಲ ಐ ರಿಯಲಿ ಡೋಂಟ್ ಬಿಲೀವ್ ಇನ್ ದಿಸ್ ಆ ಬ್ಲೇಮ್ ಗೇಮ್ ಬೇಡ ಅನ್ಸುತ್ತೆ ಯಾಕೆಂತಂದ್ರೆ ಅವರ ಇವಾಗ ಯಾವುದೇ ಒಬ್ಬ ಮನುಷ್ಯ ಬಂದು ಏನಾದ್ರೂ ಒಂದು ಹೇಳಿದ್ರೆ ಮಾಡಿದ್ರೆ ಅಥವಾ ಅಡೆತಡೆ ತಂದಿದ್ರೆ ಅವರ ಬಗ್ಗೆಯೂ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅವರ ಪಾಯಿಂಟ್ ಆಫ್ ವ್ಯೂನಲ್ಲಿಯೂ ನಾವು ಮಾತಾಡಬೇಕಾಗ್ತದೆ ಆಗ ಮಾತ್ರ ಅಲ್ಲಿ ನ್ಯಾಯ ಇದೆ ಬರೀ ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಾತ್ರ ನಾನು ಅವ್ರು ಹಿಂಗಂದ್ರು ಅವ್ರ ಹಂಗಂದ್ರು ಅಂತ ಹೇಳಿದ್ರೆ ಅಲ್ಲಿ ನ್ಯಾಯ ಬರಲ್ಲ ಇಲ್ಲಿ ಬಿಕಮ್ ಒಂಥರ ಡೀಲ್ ಆಗ್ಬಿಡತ್ತೆ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಐ ಹ್ಯಾವ್ ಬೀನ್
ಒಂಥರ ಲಿಟಲ್ ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡೋಣ ಇಂಥ ಒಂದು ಸಂಗತಿಗಳನ್ನ ನನ್ನ ಆಡಿಯನ್ಸ್ ಜೊತೆಗೆ ಶೇರ್ ಮಾಡಿಕೊಂಡಾಗ, ನನ್ನ ರೀಡರ್ಸ್ ಜೊತೆಗೆ ಶೇರ್ ಮಾಡಿಕೊಂಡಾಗ ಮೆಚೂರ್ಡ್ ವೇನಲ್ಲಿ ಹ್ಯಾಂಡಲ್ ಮಾಡೋಣ ಅಂತ ನಾನು ಪ್ರಯತ್ನ ಪಟ್ಟಿದ್ದೀನಿ. ನೋಡೋಣ ಹೋಗ್ಬಿಡಿ ಮೇಡಮ್. ಈಗ ನಿಮ್ಮ ನಟಿಯೊಳಗಿನ ಲೇಖಕಿ ಉಟ್ಕೊಂಡಿದ್ದರ ಬಗ್ಗೆ ಖುಷಿ ಇದೆ, ಆಲ್ ದ ಬೆಸ್ಟ್ ಆಗಿ. ಮತ್ತು ನನ್ನ ಪ್ರಶ್ನೆ, ರೆಕ್ಕೆ ಇದ್ದರೆ ಸಾಕಿ ಅನ್ನೋದೊಂದು ಪ್ರಶ್ನೆ. ಸೊ ಈ ಒಂದು ಸಾಲು ನಿಮಗೆ ಚಿನ್ನಾರಿ ಮುತ್ತ ಸಿನಿಮಾದಲ್ಲಿ ಕೇಳಿದೀವಿ, ಮತ್ತೆ ಎಚ್ ಎಸ್ ವಿ ಅವರು ಬಂದಿರೋದು ತುಂಬಾ ಅದ್ಭುತವಾದ ಗೀತೆ. ವೆಂಕಟೇಶ್ ಮೂರ್ತಿ ಅವರು ತುಂಬ ಕನ್ನಡ ಮೇರು ಸಾಹಿತಿಯವರು ಬರೆದಿರೋದು. ಆ ಒಂದು ಸಾಲನ್ನ ಇಟ್ಕೊಂಡು ನೀವು ಟೈಟಲ್ ಇಟ್ಟಾಗ ರೆಕ್ಕೆ ಇದ್ದರೆ ಸಾಕೆ ಆಗಲ್ಲ ಅದು, ಮತ್ತೇನು ಬೇಕು ಬಾ ಅಕ್ಕಿಗಾಗಿರ್ಬೋದು, ಒಂದು ಬಾನು ಬೇಕು, ಆರೋಗ್ಯಕ್ಕೆ ಒಂದು ವಾತಾವರಣ ಇರಬೇಕು, ಬ್ಯೂಟಿಫುಲ್ ವಾತಾವರಣ ಇರಬೇಕು, ಒಳ್ಳೆ ಗಾಳಿ ಬೇಕು, ನೀರು ಬೇಕು. ಸೊ ನಿಮ್ಮ ಬುಕ್ಕಿನಲ್ಲಿ ನೀವು ರೆಕ್ಕೆ ಇದ್ದರೆ ಸಾಕೆ ಅಂತ ಕ್ವಶನ್ ಮಾರ್ಕ್ ಇಟ್ಟಿಲ್ಲ, ನನಗೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕು. ಸೊ ರೆಕ್ಕೆ ಇದ್ದರೆ ಸಾಕೆ ಅಂತ ಕ್ವಶನ್ ಮಾರ್ಕ್ ಇರಬೇಕಿತ್ತು, ಅಥವಾ ಕಂಟಿನ್ಯೂ ಅಥವಾ ಡಾಟ್ ಆದರೂ ಇರಬೇಕಿತ್ತು? ಡಾಟು ಇಲ್ಲ, ಒಂದು ಗೀಟು ಇಲ್ಲ, ಅದರ ಭಾವಾರ್ಥ. ಅದು ನಾನು ಜನರು ಇಂಟರ್ಪ್ರಿಟ್ ಮಾಡಲಿ ಅಂತ, ನಾನಾಗ ನಾನೇ ಹೀಗೆ ಅಂತ ಕೊಡೋದು ಬೇಡ ಅನ್ನೋ ಒಂದು ಉದ್ದೇಶ. ನಾನಾಗ ನಾನೇ ಹೀಗೆ ಅಂತ ಹೇಳೋ ಬದಲು ರೀಡರ್ಸ್ ಹೌ ವಿಲ್ ದೇ ಪರ್ಸ್ಯೂ, ಹೌ ವಿಲ್ ದೇ ವಾಂಟ್ ಟು ಇಂಟರ್ಪ್ರಿಟ್ ಇಟ್ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಸೊ ಹಾಗಾಗಿ ಈ ಒಬ್ಬ ನಟಿಯಾಗಿ ತುಂಬ ಇಂಡಸ್ಟ್ರಿ ಪರಿಚಯ ಎಲ್ಲ ಇದೆ. ಇದನ್ನ ಬಿಡುಗಡೆ ಮಾಡೋಕ್ಕೆ ಒಬ್ಬರೇ ಸರ್ಕಸ್ ಮಾಡ್ತೀವಿ, ಯಾಕೆ ಯಾರು ಗೆಸ್ಟ್ಗಳಿಗೇನೋ ಕರೆದಿಲ್ವಾ ಏನೋ? ಇಲ್ಲ ಸರ್, ಇದು ಅದನ್ನೇ ನಾನು ಹೇಳಿದ ಹಾಗೆ ಪುಸ್ತಕ ಬಿಡುಗಡೆ ಅನ್ನೋದಕ್ಕಿಂತ ನಾನು ಅನೌನ್ಸ್ಮೆಂಟ್ ಅಂತಲೇ ನಾನು ಇವತ್ತು ಕಾರ್ಯಕ್ರಮ ಇಟ್ಕೊಂಡಿರೋದು. ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಒಂದು ವಿಷಯದಲ್ಲಿ ವಿಪರೀತ ಜನ ನಮ್ಮ ಇಂಡಸ್ಟ್ರಿಯವರಿರ್ಬೋದು, ಸಾಹಿತಿಗಳಿರ್ಬೋದು, ಹಿರಿಯರಿರ್ಬೋದು, ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಲಿಕ್ಕೆ ಎಲ್ಲರೂ ಮುಂದೆ ಬಂದ ಅದು ನನಗೆ ಖಡಾಖಂಡಿತವಾಗಿಯೂ ಗೊತ್ತು. ಸೊ ನಾನು ಆ ಕಾರ್ಯಕ್ರಮ ಆಯೋಜಿಸ್ಬೇಕು ಅಂತಂದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಆಯೋಜಿಸ್ಬೇಕಾಗ್ತದೆ. ಯಾಕೆಂತಂದ್ರೆ ಯಾರನ್ನೂ ಕರೆಸಿ ನನಗೆ ಎಲ್ಲೋ ಆಭಾಸ ಆಗಿ ಅಥವಾ ಏನಾದ್ರು ಅವರಿಗೆ ಮನಸ್ಸಿಗೆ ನೋವಾಗದಿರೋ ಹಾಗೆ ಕಾರ್ಯಕ್ರಮನ ಮಾಡಬೇಕು ಅನ್ನೋ ಉದ್ದೇಶ ನಂದು. ಆ ಪ್ಲಾನ್ ಖಂಡಿತವಾಗಿಯೂ ಇದೆ ಸರ್, ಖಂಡಿತವಾಗಿಯೂ. ಇವತ್ತಿನ ದಿವಸ ಏನು ಅನೌನ್ಸ್ ಮಾಡಿದ್ದೀನಿ ಪುಸ್ತಕ ಹೇಗಾಗುತ್ತೆ ಹೇಗೆ ಹೋಗುತ್ತೆ. ಅದಕ್ಕೆ ಇವತ್ತು ನೀವು ನಮ್ ಗಮನಿಸಿರ್ಬೋದು ನನ್ನ ತಂದೆ ತಾಯಿ ಕೂಡ ಬಂದಿಲ್ಲ. ಸೊ ಜಸ್ಟ್ ಅ ಪ್ರೆಸ್ ಮೀಟ್ ಅನೌನ್ಸ್ಮೆಂಟ್ ಅಂತ ಹೇಳಿ ನಾನು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಹಿರಿಯರ ಆಶೀರ್ವಾದ ತಗೊಳ್ಳದೆ ಸಾಧ್ಯವೇ ಇಲ್ಲ, ಅದನ್ನ ಇಷ್ಟಲ್ಲೇ ಪ್ಲಾನ್ ಮಾಡೋ ಒಂದು ಯೋಚನೆ ಸಹ ಇದೆ. ನಿಮ್ಮ ಬರವಣಿಗೆ ಅಕ್ಷರಗಳು ಮುಂದೆ ಬರುವಂತ ನಟಿಯರಿಗೆ ಒಂದು ಸ್ಫೂರ್ತಿ ಆಗಿರುತ್ತೆ, ಎಚ್ಚರಿಕೆ ಆಗಿರುತ್ತೆ? ಸ್ಫೂರ್ತಿದಾಯಕ, ಸ್ಫೂರ್ತಿದಾಯಕ. ಯಾಕೆಂತಂದ್ರೆ ನಾನು ಯಾವತ್ತಿಗೂ ಪಾಸಿಟಿವ್ ಆಗಿ ನಂಬೋಳು, ಪಾಸಿಟಿವಿಟಿಲೇ ಬಿಲೀವ್ ಮಾಡೋಳು. ಸೊ ಖುಷಿ ಖುಷಿಯಾಗಿರ್ಬೇಕು, ಲಗ್ನ ಬಿಟ್ಟ ಇರಬೇಕು. ಯಾವತ್ತು ಹೆಣ್ಣು ಮಕ್ಕಳು ಒಂದು ಮನೆಯಲ್ಲಿ ಯಾವುದೇ ತೊಂದರೆ ತಾಪತ್ರಯ ಬಂದರೂ ಸಹ ಆ ಹೆಣ್ಣು ಆಚೆಗಡೆ ಬೇರೆಯವರಿಗೆ ಆ ಸಂಸಾರದ ವಿಷಯ ಗೊತ್ತಾಗದಿರೋ ಹಾಗೆ ಖುಷಿ ಖುಷಿಯಾಗಿ ಸರಿ ಮಾಡ್ತಾ ತಗೊಂಡು ಹೋಗೋದ್ರಲ್ಲೇನೆ ಒಂದು ಸೊಗಸಾದ ಸಂಸಾರ ನಡೆಯೋದು ಅಂತ ನಂಬ್ತೀನಿ. ಸೊ ಹಾಗಾಗಿ ಐ ಆಲ್ವೇಸ್ ವಾಂಟ್ ಟು ಇನ್ಸ್ಪೈರ್ ಅವರ್ ಮೋಟಿವೇಟ್. ಈಗ ನಾರ್ಮಲ್ ಆಗಿ ಈ ತರ ಇಂಥ ಸಂದರ್ಭದಲ್ಲಿ ಏನಂದ್ರೆ ಯಾರಾದ್ರೂ ಮೇಲ್ ಆತರ ಈ ತರ ಬುಕ್ ಬಿಡುಗಡೆ ಮಾಡಿದ್ರೆ ನಾನು ಕೇಳಕ್ ಸೂಟ್ ಆಗ್ತಿರ್ಲಿಲ್ಲ, ನೀವೇ ಒಂದು ಬುಕ್ ಬರೆದು ಅದ್ರಲ್ಲಿ ನಿಮ್ಗೆ ಆಗಿರೋ ಸಮಸ್ಯೆಗಳನ್ನ ಹೇಳಕ್ ಕೊಟ್ಟಿದ್ದೀನಿ ಅಂತಂದಾಗ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದ್ರೆ ನೀವು ಮಲಯಾಳಂ ಕನ್ನಡ ತೆಲುಗುಲೆಲ್ಲ ಮೀಟು ಅನ್ನೋದು ತುಂಬ ಓಡಾಡ್ತಾ ಇದೆ, ಮೀಟು ಸಂಬಂಧಪಟ್ಟಿದ್ದು. ಈ ನಿಮ್ಮ ಬುಕ್ಕಲ್ಲಿ ಆತರ ನಿಮ್ಗಾದಂಥ ಆತರ ಒಂದು ಕರಾಳ ಸತ್ಯಗಳನ್ನ ಹೇಳೋ ಪ್ರಯತ್ನ ಪಟ್ಟಿದ್ದೀರಾ? ಅಥವಾ ನಿಮ್ಗೆ ಆತರ ಅನುಭವ ಆಗಿತ್ತಾ? ಮೀಟು ಆಗಿರ್ಬೋದು, ಯಾರೋ ಏನೋ ಒಂದು ನಿಮಗೆ ಆಮಿಷ ಹುಟ್ಟಿರೋದಾಗಿರ್ಬೋದು, ಆತರ ಸತ್ಯಗಳು ಎಷ್ಟೋ ವಿಷಯಗಳನ್ನ ಚರ್ಚೆ ಮಾಡಿದ್ದೀನಿ ಖಂಡಿತವಾಗಿಯೂ. ಬಟ್ ನೀವು ಹೇಳಿದ ತರ ಇನ್ಸಿಡೆಂಟ್ಸ್ ನೀವು ಓದ್ಬೇಕು ಸರ್, ಪುಸ್ತಕ ಓದ್ಬೇಕು, ಅದು ಮಾತ್ರ ನಾನು ರಿವೀಲ್ ಮಾಡಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ ಸಿ ಎಲ್ಲ ಪ್ರತಿಯೊಬ್ಬರು ಏನೊಂದು ಹೋರಾಟ ನಡೆಸ್ತಾರೆ ಅಥವಾ ಯಾವುದೇ ಒಂದು ವಿಷಯವಾಗಿ ಆಚೆ ವಾಯ್ಸ್ ರೇಸ್ ಮಾಡ್ತಾರೆ ಅಂತ ಬಂದಾಗ ಅವರವರ ರೀತಿ ಇರ್ತದೆ. ಸೊ ಹಾಗಾಗಿ ನನ್ನ ರೀತಿ ಏನಂತಂದ್ರೆ ನನ್ನ ಪೆನ್ ಅದೇ ವೆಪನ್ ಅಂತ ನಾನು ನಂಬ್ತೀನಿ. ಸೊ ಹಾಗಾಗಿ ಬರವಣಿಗೆಯ ಮೂಲಕ ಇನ್ನೊಂದಷ್ಟು ಚರ್ಚೆಗಳನ್ನು ಮಾಡಿಕೊಂಡು ಇನ್ನೊಂದಷ್ಟು ಒಳ್ಳೊಳ್ಳೆ ಕಾರ್ಯಗಳನ್ನ ರೂಪಕವಾಗಿ ತರೋದಕ್ಕೆ ಪ್ರಯತ್ನ ಮಾಡೋಣ ಅನ್ನೋದು ನನ್ನ ಇಂಟೆನ್ಷನ್. ಇದನ್ನ ಬಯೋ ನಮ್ಮ ಜಿ ಎಸ್ ಕುಮಾರ್ ಸರ್ ಹೇಳಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸರ್.
ಮೀನ್ಸ್ ಲಾಟ್ ನೀವು ಬಂದಿರೋದು. ಹಾಗೆ ನಮ್ಮ ಸೋದರ ಮಾಮ ಅತ್ತೆ ಇದ್ದಾರೆ ನಮ್ಮ ಫ್ಯಾಮಿಲಿಯಿಂದ, ಅವರು ಮಾಮ ತುಂಬಾ ಪುಸ್ತಕಗಳನ್ನ ಬರೀತಾರೆ. ಸೊ ಹಾಗಾಗಿ ಅವರು ಏನೇ ಮಾಡೋಣ ಶ್ವೇತ, ನಾನು ಮಿಸ್ ಮಾಡಲ್ಲ ಅಂತ ಹೇಳಿ ಪ್ರೀತಿಯಿಂದ ಮತ್ತೆ ಮಾಮ ಬಂದಿದ್ದಾರೆ. ಥ್ಯಾಂಕ್ ಯು ಅಂಡ್ ಫಾರ್ ಮೈ ಫ್ರೆಂಡ್ಸ್, ಥ್ಯಾಂಕ್ಸ್ ಲಾಟ್. ನಮಸ್ಕಾರ.